ಪ್ರಾಯ ತ್ರಿಪುರಾಂತಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಗೋವಿಂದು ಲಕ್ಷ್ಮೀರಮಣ ಗೋವಿಂದು ವೀರಾಂಜನೇಯ ಸ್ವಾಮಿ ಪಾದಾಲ ಗುರುದಾರಿ ಗೋವಿಂದು ಕಾಡೇರಮ್ಮ ಪಾದಾಲ ಗುರುದಾರಿ ಗೋವಿಂದು ಗಂಗಾದೇವಿ ಪಾದಾಲ ಗುರುದಾರಿ ಗೋವಿಂದು ಗೋಪಾಲ ಸ್ವಾಮಿ ಪಾದಾಲ ಗುರುದಾರಿ ಗೋವಿಂದು ಪ್ರಸನ್ನ ಸೋಮೇಶ್ವರ ಸ್ವಾಮಿ ಪಾದಾಲ ಗುರುದಾರಿ ಗೋವಿಂದು ಶ್ರೀ ಬಸವೇಶ್ವರ ಸ್ವಾಮಿ ಪಾದಾಲ ಗುರುದಾರಿ ಗೋವಿಂದು ಜೈ ನಮಃ ಪಾರ್ವತಿ ಒಂದು ಗ್ರಾಮದ ಪರವಾಗಿ ಜನರ ಪರವಾಗಿ ಇವರ ಪೂರ್ವಕ ಸ್ವಾಗತವನ್ನು ಕಾರ್ಯಕ್ರಮದ ಅಧ್ಯಕ್ಷರು ಅದೇ ರೀತಿ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಗ್ರಾಮದ ಮುಖ್ಯಸ್ಥರಾದಂತಹ ರಾಜಪೌರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಮೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗ್ರಾಮದ ಉದ್ದೇಶಕರು ಗೋಟಿಯವರು ಆದಂತಹ ನಮ್ಮ ಸಂಘದ ನಿರ್ದೇಶಕರಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜನಪ್ರಿಯ ಶಾಸಕರಾದಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ, ಆತ್ಮೀಯ ಮಿತ್ರರು, ನಿಮ್ಮಂತ ತುಳಸಿ ಸೀನಪ್ಪ ಆತ್ಮೀಯ ಸ್ನೇಹಿತರಾದ ಸೀನಪ್ಪವರೇ, ಡೆಕ್ಕನ್ ಬಾಬು ಅವರೇ, ಮಾಜಿ ಎಲ್ಲ ಅಧ್ಯಕ್ಷರೇ, ತಾಲೂಕು ಪಂಚಾಯತಿ ಇವರಾದಂತ ಸರ್ವೇಶ್ ಅವರೇ, ಶಂಕರಪ್ಪನವರೇ, ಕಿರಣ್ ಅವರೇ, ಶ್ರೀರಾಮ್ ಅವರೇ, ಎಲ್ಲ ಮಾಜಿ ಅಧ್ಯಕ್ಷರೇ, ನಿರ್ದೇಶಕರೇ, ಎಲ್ಲ ಆತ್ಮೀಯರೇ, ಇವತ್ತು ದೇವಳ್ಳಿಗೆ ಒಂದು ಡಬಲ್ ಧಮಾಕ ಇವತ್ತು ಒಬ್ಬಕ್ಕ ಹೈಮರ್ಸ್ ಲೈಟು, ಇನ್ನೊಬ್ಬಕ್ಕ ಪೈನ ಬಾಲ್ಬೈಲಿ ಪೈನ ಮಂಚಿ ಒಬ್ಬ ಬಿಲ್ಡಿಂಗ್ ನೇ ಕಟ್ಟಿದ್ದಾರು. ನಿಮ್ಗೆ ಅಂದ್ರಕೇನು ಚೆನ್ನಾಗಿ ಸಂತೋಷ ಮೇಲೆ ಎಲ್ಲ ವಿಚಾರಣೆ ಅಲ್ಲಿ ಸೀನಾ ಬೋರ್ಡ್ ಅವಳೆ ಅವ್ರು ಇಂಡಿಯನ್ ಜಾಸ್ತಾ ಅಂದ್ರೆ ಸೀನಾ ಬಾ ನೀವು ಚೆಪ್ಪನೆ ಗಂಧ ಏನಿಲ್ಲಪ್ಪ ಅಂತೇ ಅಲ್ಲಿ ಶಾಸಕರು ಅವ್ರು ನೀ ಕೆಲಸ ಹೇಳ ಅಂದ್ರೆ ಮಾಕಿ ಸೇರಿಸಿಲ್ಲ ಬಾಕಿ ಸೇರಿಸಿದ್ದಾರೋ ನೀಕೆ ಸೇರ್ತಾ ಉಂಟವರು ಅಂತಂದೆ. ಈಗ ಅರ್ಥದಲ್ಲೇ ಇಲ್ಲ ರಾಮ್ ಕೋಟಿ ಇದಕ್ಕೆ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಈ ಸಿ ರೋಡ್ ಆಗೋವಾಗ ಅಂತ ಹೇಳಿ ಸೀನಪ್ಪನವ್ರು ಹೇಳ್ತಾ ಇದ್ರು. ಪಕ್ಷ ಆದರೂ ಕೂಡ ಶಾಸಕರು ಮಾತಾಡುವಾಗ ಈಗ ಹೇಳ್ತಾರೆ ಸಮಯ ಜಾಸ್ತಿ ಆಗಿದೆ, ಎಲ್ರಿಗೂ ಹೊಟ್ಟೆ ಹಸಿತಾ ಇರ್ತದೆ, ಡೈಲಿ ಏನು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಭಾಳ ನಡ್ಸ್ಕೊಂಬೋದು ಅಂತ ಅಟ್ಲೇ ಭಾಳ ನಡ್ಪಿಸ್ಕೊಂಬೋಣ. ಮುಂದಿನ ದಿನ ಮನ ಶಾಸಕರು ಈಗ ಅನೇಕಮೇನ ಕಾರ್ಯಕ್ರಮಗಳನ್ನ ನಾನು ಏನ್ ಕೊಡ್ಲಿಕ್ಕೆ ಶೇಷೆ ಹೊರಡೋ ಈಗ ಅಂದ್ರಿಗೆ ಮನಸ್ಸಿದ ಕಾರಣಿ ಒಂದು ಮಾತು ಅಧ್ಯಕ್ಷರು ಈ ಒಂದು 25ನೇ ವರ್ಷ ವಾರ್ಷಿಕೋತ್ಸವ ಮತ್ತು ಕಟ್ಟಡದ ಉದ್ಘಾಟನೆಗೆ ನಮ್ಮ ಮನವಿಯನ್ನು ಸ್ವೀಕರಿಸಿ ಜನಪ್ರಿಯ ಶಾಸಕರಾದಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ನಮ್ಮ ತಾಲೂಕು ನಿರ್ದೇಶಕರಾದಂತ ಕಾರ್ಯನಾಳಿ ನಾಗರಾಜನ್ ಅವರಿಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ನೆರವೇರಿದಕ್ಕೆ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೆಯೇ ಇಲ್ಲಿ ನೆರೆದಿರುವಂತ ನಮ್ಮ ಸರ್ವೇಶ್ ಸಾಹೇಬರು, ಆಮೇಲೆ ಕಿರಣ್, ಶ್ರೀರಾಮು, ಶಂಕರಪ್ಪ, ಮತ್ತೆ ನಮ್ಮ ಮೆಂಬರ್ ರಮೇಶ್, ರಾಹು ಇವೆಲ್ಲರಿಗೂ ಇವ್ರಿಗೂ ಎಲ್ಲರಿಗೂ ಒಂದು ಕಾರ್ಯಕ್ರಮಕ್ಕೆ ಒಂದು ಕಲೆ ನೀಡಿ ಬಂದಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ
ಒಂದು ಇತ್ತು ರೆಡಿ ಮಾಡಿ ಎಲ್ಲ ಇದಕ್ಕೆ ನಮ್ಮ ನಿರ್ದೇಶಕರಾಗಲಿ ನಮ್ಮ ಮಾಜಿ ಅಧ್ಯಕ್ಷರಾಗಲಿ ನಮ್ಮ ಊರಿನ ನಮ್ಮ ಕಸ್ಟಮರ್ ಯಾರು ಇವಾಗ ಹಾಳಾಗ್ತಾಯಿದ್ರೆ ಅವರು ನಮ್ದು ದೇವರು ಅಂತ ಅವ್ರಿಂದಲೇ ನಾವೇನು ಮಾಡಕ್ ಆಗುದಿಲ್ಲ. ಅವರು ನಮ್ಗೆ ಒಂದು ಉತ್ಸಾಹ ನೀಡಿ ನಾವು ಏನು ಒಂದು ಹಾಳು ಅನ್ಕೊಂಡಿದ್ದೀವೋ ಅದಕ್ಕೆ ತಿಂಗಳ ತಿಂಗಳ ವರ್ಷ ವರ್ಷ ಇನ್ನ ಜಾತಿ ಉತ್ಪತ್ತಿ ಆಗ್ತಾ ಬಂದಿರೋದಕ್ಕೆ ತುಂಬಾ ಅವ್ರಿಗೂ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮನ ತುಂಬಾ ಯಶಸ್ವಿಯಾಗಿ ಮಾಡುವುದಕ್ಕೆ ಅವ್ರ ಧನ್ಯಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರು ಅವ್ರಿಗೆ ಒಂದು ಎರಡು ಮೂರು ಕೋರಿಕೆಗಳನ್ನು ನಾವು ಒಂದು ಏನಂತಂದ್ರೆ ನಾವು ಏಪ್ರಿಲ್ ಮೇ ನಲ್ಲಿ ರಾಮಕೋಟಿ ನಿರ್ಮಿಸ್ತೀನಿ. ಅದಕ್ಕೆ ಅವ್ರಿಗೋಸ್ಕರ ಒಂದು ವರ್ಷ ಒಂದು ತಿಂಗಳು ಹಿಂದೆ ಆಗ್ತಾ ಇದ್ದೀನಿ. 25 ಏಪ್ರಿಲ್ ಮೇ 24 ಅದಕ್ಕೆ ನಾವು ರಾಮಕೋಟೆ ಆಟೇನ್ ಇಟ್ಕೋಬೇಕು ಅಂತ ಮಾಡ್ತೀವಿ. ಅಷ್ಟೊತ್ತಿಗೆ ನಮ್ಮ ಊರಿನಿಂದ ನಾವೆಲ್ಲ ಕ್ಲೀನ್ ಮಾಡಿ ಏನಿದ ಅಗಲ ಇದ್ರೋ ಇದಕ್ಕೆಲ್ಲ ನಾವು ಸೀಸಿ ರೋಡ್ ಹಾಕ್ಲಿಕ್ಕೆ ಅವ್ರನ್ನ ಮೊದಲೇ ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನ ಒಳಗಡೆ ಹಾಕೊಳ್ಬೇಕು ಅಂತ ಅವ್ರಿಗೆ ನನ್ನ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾನೆ. ನನ್ನ ಪರವಾಗಿ ನಮ್ಮ ಊರಿನ ಎಲ್ಲ ಭಕ್ತರ ಪರವಾಗಿ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಂದು. ಆಮೇಲೆ ತದನಂತರ ಒಂದು ಒಂದು ಮೂರು ಇದೆ ಮುಖ್ಯವಾಗಿ ನಮ್ಮ ಊರಿಗೆ ಒಂದು ಸೊಸೈಟಿ, ಆಮೇಲೆ ಒಂದು ವೆಟರ್ನರಿ ಹಾಸ್ಪಿಟ್ಲು, ಒಂದು ಸಮುದಾಯ ಭವನ. ಈ ಮೂರು ನಮ್ಗೆ ಒಂದು ಇದಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ನಮ್ಮ ಊರಿನವ್ರಿಗೆಲ್ಲಾನು ಸಿದ್ದನಹಳ್ಳಿ ನಮ್ಮ ಶ್ರೀನಿವಾಸ ನಗರ ನಮ್ಮೂರಿಗೆ ಎಲ್ಲಾನು ನಾವು ಈ ಉಪಯೋಗ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದ ನಪ್ಸುತ್ತಾ ನಾವು ಒಂದು ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. ವೇದಿಕೆ ಮೇಲೆ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಕೋಚ್ಮೋ ನಿರ್ದೇಶಕರು ನಿರ್ದೇಶಕರಾಗಿರ್ತಕ್ಕಂಥ ಕಲ್ಲೇಪಲ್ಲಿ ನಾಗರಾಜನ್ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಬಹುಶಃ ನನ್ನ ಬೆಳವಣಿಗೆಯಲ್ಲಿ ಕೂಡ ಬಹುಪಾಲು ಇರ್ತಕ್ಕಂಥ ನನ್ನ ಸ್ನೇಹಿತರು ನಮ್ಮ ಪ್ರಾಣ ಸ್ನೇಹಿತರು ಅಂತ ಪಾಲ್ಗೊಳ್ಳಿ. 25 ವರ್ಷಗಳ ಒಂದು ಅನುಬಂಧ ಒಂದು ಸಂಬಂಧ ಈ ಮನೆ ನನಗಿದೆ. ಹಾಗೂ ತಾಲೂಕಿನ ನಮ್ಮ ಇವರು ಹಾಗೂ ನಮ್ಮ ಶಂಕರಪ್ಪ ಅವರು, ನಮ್ಮ ಕಿರಣ್ ಅವರು, ನಮ್ಮ ಶ್ರೀರಾಮ್ ಅವರು, ನಮ್ಮ ಬಾಬು ಅವರು ಮತ್ತೆ ಎಲ್ಲ ಅಧ್ಯಕ್ಷರು ಎಲ್ಲ ಊರಿನ ಜನ ಮುಂದೆ ಲಾಸ್ಟ್ ಇದೇ ತಿಂಗಳು ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಅಲ್ವಾ ಕಾಲುಬಾಯಿ ರೋಗಕ್ಕೆ ಕಾರ್ಯಕ್ರಮ ಮಾಡೋದು ಹೇಳಿದ್ದೆ. ನಾನು ಕೂಡ ನಿಮ್ಗೆ ದೇವಳ್ಳನಂತ ಸೊ ನನಗೆ ಏನು ಕೊಟ್ಟಿದ್ರು ಅಂತ ಎರಡು ಹೇಳಿದ್ರು ಅವ್ರು ನನಗೆ ಏನು ಹೇಳಿದ್ರು, ಒಂದು ಸಿ ಸಿ ರೋಡ್ ಕಾವಲ್ಲ, ರಾಮಕೋಟಿಗೆ ಇಕ್ಕವಲ್ಲ, ಐಮಾಸ್ ಲೈಟ್ ಕಾವಲ್ಲ ಅಂತ ಹೇಳಿ ಐಮಾಸ್ ಲೈಟ್ ಇವತ್ತು ಉದ್ಘಾಟನೆ ಮಾಡಿ ಹೋಗ್ತಾ ಇದ್ದೀನಿ, ಅದರಲ್ಲಿ ಐಮಾಸ್ ಲೈಟ್ ಹಾಕ್ಕೊಟ್ಟಿದ್ವಿ. ಎರಡನೇದು ಬಾಬುಗೆ ಹೇಳ್ಬಿಟ್ಟಿದ್ದೀನಿ ವೈಸ್ ಹಾಕ್ಕೊಂಡಪ್ಪ ಅಂತ ಹೇಳಿದ್ದೆ ಏನಕ್ಕೆ ಏಪ್ರಿಲ್ 20 ರಾಮಕೋಟನ ಗೊತ್ತು ಅದ್ರ 20 ಏಪ್ರಿಲ್ ತಿಂಗಳಲ್ಲಿ ರಾಮಕೋಟಿ ಬರ್ತದೆ. ಆ ರಾಮಕೋಟಿ ಒಳಗಡೆ ಭಜನೆ ಇದ್ರು ನಿಮ್ಗೆ ಏನು ಬೆಡ್ ಹಾಕ್ಕೊಡ್ಬೇಕು ಅದು ಅದು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇನ್ನು ಸಿ ಸಿ ರೋಡ್ ಕೂಡ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗಾಗಲೇ ಬಂದಿದ ತಕ್ಷಣ ಹೇಳಿದ್ದಾರೆ ಮಗು ಸೊಸೈಟಿ ಕಾವಲ್ಲ, ಇನ್ನೊಂದು ಡೈಮಂಡ್ ಕಾವಲ್ಲ, ಭಜನೆ ಮಂದಿರ ಕಾವಲ್ಲ, ಏನ್ ಕಾವಲ್ಲ ಕ್ರಮೇಣವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬಹುಶಃ ನಾನು 20 ವರ್ಷಗಳಿಂದ ನಿಮ್ಮ ಊರಿಗೆ ಬಂದ ಹಿಂದಿನ ಊರು ಇನ್ನೂ ಚೆನ್ನಾಗಿ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ. ಏನೋ ನಾನು ಹೇಳ್ತೀನಿ ಎಲ್ಲವನ್ನೂ ನಡೆಸ್ಕೊಡ್ತೀನಿ. ಈಗಾಗಲೇ 25 ಕಡೆ ಈ ವಾರದಲ್ಲಿ ಐಮಾಸ್ ಲೈಟ್ ಹಾಕಿ 25 ಊರುಗಳಲ್ಲಿ ಮತ್ತೆ 125 ಐಮಾಸ್ ಲೈಟು ನೆಕ್ಸ್ಟ್ ಮಂತಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಡೀ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಕೂಡ ಒಂದು ದೀಪ ಇಲ್ಲದೆ ಬೆಳಕಿಂದ ಊರಿಗಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದ್ವಿ. ಸೊ ಅದರಿಂದ ತುಂಬ ಅಭಿವೃದ್ಧಿಗಳು ಸಾಕಷ್ಟು ಮಟ್ಟಿಗೆ ಒಂದು ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಸುಮಾರು ಡೈಲಿ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವೇನು ನಿರೀಕ್ಷೆನ ಇಟ್ಟು ಒಂದು ಶಾಸಕನಾಗಿ ಮಾಡಿದ್ರಿ ಅದನ್ನ ಖಂಡಿತವಾಗ್ಲೂ ನಾವು ಉಳಿಸ್ಕೊಂಡಿರತಕ್ಕಂಥ ಜವಾಬ್ದಾರಿ ನಾನು ಇಟ್ಕೊಂಡಿದ್ದೀನಿ. ಸೊ ಅದರಿಂದ ಯಾಕಂದ್ರೆ ಇಷ್ಟೊತ್ತಿನ ಒಂದು ಕಾರ್ಯಕ್ರಮ ಮುಗಿಸಿ ಇವತ್ತು ಇನ್ನೊಂದು ಡಬಲ್ ಧಮಾಕ್ ಅಂತಂದ್ರೆ 25 ವರ್ಷದ ಮಹೋತ್ಸವ ಕಾರ್ಯಕ್ರಮವನ್ನ
ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೀರಿ. ಅದ್ರ ಪರವಾಗಿ ನಾನು ನಮ್ಮ ಪತ್ರಕರ್ತರೊಬ್ಬರು ಕೇಳಿದ್ರಲ್ಲಿ ಏನಂತ, ಈ ಡೈರಿನ ಕೇಳಿದ್ರು, ಡೈರಿನೇ ಮನೆ ನಾನು ಕೇಳಿದ್ರು, ಮೇಲೆ ನಾನು ಕೇಳಿದ್ರು, ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಒಂದು ವಿಷಯ ಹೇಳ್ತೀನಿ ಕೇಳಿ. ಯಾರು ಒಂದು ಹೆಣ್ಣು ಕೊಡಕ್ಕೆ ಬಂದಾಗ ದೊಡ್ಡವರು ಫಸ್ಟ್ ಬಾತ್ರೂಮ್ ಚೆಕ್ ಮಾಡ್ತಿದ್ರು, ಬಾತ್ರೂಮ್ ಬಾತ್ರೂಮ್ ಕ್ಲೀನ್ ಅಂತ ಆಮೇಲೆ ಕ್ಲೀನ್ ನೋಡ್ರಿಂದ ಕ್ಲೀನ್ಗೋಸ್ತೆ. ಊರಿಗೆ ವರ್ಷ ಅವಳು ಊರಿಗೆ ಬಂದಿದ್ದಾದ್ಮೇಲೆ ಈ ತರ ಒಳ್ಳೆ ಒಳ್ಳೆ ಹೈಟೆಕ್ ಬಿಲ್ಡಿಂಗ್ ಕಟ್ಕೊಂಡಿದ್ರೆ ಈ ಊರು ಒಗ್ಗಡ್ ಚೆನ್ನಾಗಿದೆ ಅಂತ ಅರ್ಥ. ಸೊ ದಯವಿಟ್ಟು ಅರ್ಥ ಮಾಡ. ಸೊ ಹಿಂದಿನ ಕಾಲದಲ್ಲಿ ಆ ಹುಡುಗಿ ಹೋಗ್ಬೇಕಾದ್ರೆ ಪರ್ಕೆ ಕಟ್ಟೆ ಆಗ್ತಿದ್ದಂತೆ, ಪರ್ಕಡೆ ಚೆಕ್ ಚೆನ್ನಾಗಿ ಎಟ್ಲಂತೆ ಆ ಪರ್ಕಡೆ ಕಟ್ಟೆ ಪಡಿತೆ ಇದು ಸಂಸಾರಕ್ಕೆ ಲಾಯಕ್ ಒಂದು ಲೆಕ್ಕ ಲೇಕುಂಟೆ ಲೇದು ಲೆಕ್ಕ ಅಟ್ಲ ಪೆದ ಪೆದ ಇಂಟರ್ವ್ಯೂ ಚೇಸ್ತಾ ಉಂಟ ಅವರು. ಇಲ್ಲ ಈ ಊರು ಕೃಷ್ಣ ಆ ವಾತಾವರಣ ಇದು ನೀವು ಒಗ್ಗಟ್ಟು ಎಟ್ಲುಂದಂತೆ ಚೆನ್ನಾಗ್ ಬಾಗುಂದು ಒಗ್ಗಟ್ಕೊಂಡ ಅಭಿವೃದ್ಧಿ ವಿಚಾರನ ಅಂತ ಒಗ್ಗಟ್ಕೊಂಡ ಚೆನ್ನಾಗ್ ಅದ್ಭುತಮೇ ನನ್ನ ಕೋರ್ಟಿಚ್ಚಿನಾರು. ಸೊ ದಾನಿಕೋಸ್ಕರ ಕಾದು ಈ ಊರಂತೆ ನನಗೆ ಅಭಿನಾಮ ಸಂಬಂಧ ಬೇವಳ್ಳಿ ಅಂತೇ ಇರುವಲ್ಲಕ್ಕೆ ಸಂಬಂಧ ಮುಂದೆ ಅದಕ್ಕೋಸ್ಕರ ಮೀರು ಏನೇನು ಕೋರ್ಗಿಸ್ತಾರೋ ಅಂತ ಕೋರಿಕೆ ಏನಂತ ಬಿರಿನ ನಾನು ತಿಳಿಸ್ಬಿಡ್ತಾನೋ, ಮೀರೇನು ನಮಗೆ ಪಟ್ಕೊಂಡು ನನ್ನ ಮಾ ಊರು ಬಿಟ್ಟಾರು ಗೆಲ್ಪಿಸಿದಾರೋ ಇಡೀ ಮುಳಬಾಗಿಲು ತಾಲೂಕಲ್ಲೋ ಅಭಿವೃದ್ಧಿ ಕೋಸ್ಕರ ನೀನು ಏನು ಚೇಯ್ದಂತ ಕಡಿಯು, ನಾನು ನನ್ನ ಯಾವ ಸಲಹೆ ತಿಳಿಸ್ಕೊಳಕ್ ಕಡಿಯು, ನಾನು ನಾಕೆ ಅಭಿವೃದ್ಧಿ ಮುಖ್ಯ ಸಲಹೆ ಯಾವ ಇಸ್ತಾನ ಇಂಪಾರ್ಟೆಂಟ್ ಕಾದು ನಾಕೆ ಅಭಿವೃದ್ಧಿ ಚೆನ್ನಾಗಿ ಮುಖ್ಯವು. ಸೊ ಈ ಬಂದು ಪಿಲ್ಸಿ ಇಂಥ ಸನ್ಮಾನ ಚೇಸಿ ಇಟ್ಲ ಇಂಥ ಹೋಗೋಕೊಂಡು ಚೇಸಿ ಪಂಪಿಸಿದ ಅಂದ್ರಿ ನಮಸ್ಕರಿಸ್ತು. ಈ ಬಂದು ಕೂಡ ನೀನು ವೀಳು ಚೂಸ್ಕೊಂಡು ನಿಮ್ಮ ನಾಗರಾಜನ ಚೂಸ್ಕೊಂಡು ಚೆನ್ನಾಗಿ ನೆನೆಸ್ಕೊಂಡ ನೀನು ವಚ್ಚಿನ ತರ್ವಾತ ಬಹುಶಃ ನಾ ಚೇತಿಲೋ 36-37 ಡೈರಿ ಕೊತ್ತ ಡೈರಿ ಓಪನ್ ಚೇಸ್ತಾನೆ, 36-38 ಹೊಸ ಡೈರಿ ಓಪನ್ ಮಾಡಿದ್ವಿ ಅಲ್ವಾ. ನಾನು ಎಲ್ಲ ಡೈರಿಸ್ಗೂ ಬಂದಿ 38 ಡೈರಿಸ್ಗೂ ಬಂದಿದ್ದೀನಿ ನಾನು ಬಂದಿದ್ದೀನಿ. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ 40% ಡೆವಲಪ್ಮೆಂಟ್ಸ್ ನಿಮ್ಗೆ ಜಾಸ್ತಿ ಆಗಿದೆ ಅಲ್ಲ. ಸೊ ಅದಕ್ಕೋಸ್ಕರನೇ 23 ನಾನೊಂದು ಕನಸು ಬಿಡುಗಡೆ ಮಾಡ್ತಿದ್ದೀನಿ ನಿಮ್ಮ ಬಿಲ್ಡಿಂಗಲ್ಲಿ, ಕೇಳಿ KDP ಮೀಟಿಂಗ್ ನಿಮ್ಮ ಬಿಲ್ಡಿಂಗಲ್ಲಿ ಹಾಕೊಂಡಿದ್ದೀನಿ, ಒಂದು ಕನಸು ಬಿಡುಗಡೆ ಮಾಡ್ತೀವಿ. ಅದಕ್ಕೆಲ್ಲ ರೂಪುರೇಷೆಗಳು ನಮ್ಮ ಇಒ ಮತ್ತು ತಂಡ ರೆಡಿ ಮಾಡ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ. 30 ನಿಮಗೆ ನಿಮ್ಮಿಂದನೇ ಅವತ್ತು ಒಪ್ಪಿಸ್ತೀನಿ ಒಂದು ಹೈಟೆಕ್ ಮುಳುಬಾಗ ಮಾಡಲಿಕ್ಕೆ ಏನೇನು ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ 23 ರಿವೀಲ್ ಮಾಡ್ತಾ ಇದ್ದೀನಿ. ಸ್ಟೇಟ್ಗೆಲ್ಲ ಗೊತ್ತಾಗುತ್ತೆ ಅದು ಏನಂತ ಸ್ಟೇಟ್ ಗೊತ್ತಾಗುತ್ತೆ. ಸೊ ಅದಲ್ಲ ಈಗಾಗಲೇ ಪಟ್ಟಣ ನಗರನ ಮುಳುಬಾಗ ನಗರನ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಬೇಕು ಎಲ್ಲವನ್ನೂ ಇದು ಆಗಿದೆ. ಪಾಲ್ಗೊಂಡಿರ್ತಕ್ಕಂಥ ಏನು ಕಲ್ಯಾಣಗಳಿರ್ಬೋದು, ರಾಜಕಾರಣಗಳಿರ್ಬೋದು, ಹೊಸ ಹೊಸ ಹೈಟೆಕ್ ಲೈಟ್ಸ್ ಇರ್ಬೋದು, ಪಾರ್ಕ್ ಇರ್ಬೋದು, ಪಾರ್ಕ್ಗಳು ಆ್ಯಂಡು ಹೈಟೆಕ್ ಡಿಜಿಟಲ್ ಕ್ರೀಡಾಂಗಣ ಇರ್ಬೋದು ಎಲ್ಲವನ್ನೂ ಪೂಜೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ಈ ರೀತಿ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿ ಸನ್ಮಾನ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಸಂಘದ ಪರಿಹಾರಕ್ಕೆ ವಂದಿಸ್ತಾ ನನ್ನ ಮಾತು ಮುಗಿಸ್ತದೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.